ನನ್ನ ಪತ್ರಿಕೋದ್ಯಮ ಪ್ರವೇಶ ತೀರಾ ಆಕಸ್ಮಿಕ ಅಂತ ಹೇಳ್ಬೋದು. ನಾನು ಯಾವತ್ತೂ ಕೂಡ ಪತ್ರಕರ್ತ ಆಗಬೇಕು ಅಂತೇಳಿ ಚಿಕ್ಕ ವಯಸ್ಸಿನಲ್ಲೂ ಕೂಡ ಕನಸು ಕಟ್ಟಿದವನಲ್ಲ. ನಾನು ಹಾಸನಕ್ಕೆ 1974 ವಯಸ್ಸಿನಲ್ಲಿ LLB ಓದಲಿಕ್ಕೆ ಅಂತ ಬಂದೆ. ಅದೇ ವರ್ಷ ಏನಾಯಿತು, ಲೋಕನಾಯಕ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ಒಂದು ಆಂದೋಲನ ಪ್ರಾರಂಭ ಆಯಿತು, ನವನಿರ್ಮಾಣ ಚಳವಳಿ ಅಂತೇಳಿ ಪ್ರಾರಂಭ ಆಯಿತು. ಆ ಒಂದು ಚಳವಳಿಯಲ್ಲಿ ಹಾಸನದಲ್ಲಿ ನಮ್ಮ ಜೆ ಬಿ ರಂಗಸ್ವಾಮಿ, ಮಂಜುನಾಥ್ ತಾತ ಗೆಳೆಯರೆಲ್ಲರೂ ಕೂಡ ಸಕ್ರಿಯರಾಗಿದ್ದರು. ಅವರೆಲ್ಲ ನನ್ನ ಕ್ಲಾಸ್ಮೇಟ್ಸ್ ಅವರು ಇದರಲ್ಲಿ LLB. ನಾನು ಕೂಡ ನನಗೂ ಕೂಡ ಆ ಥರದ ಒಂದು ತುಡಿತ ಇತ್ತು ಒಳಗಡೆ, ಈ ಏನು ಭ್ರಷ್ಟಾಚಾರ ಮತ್ತು ಇನ್ನು ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಒಂದು ಹೋರಾಟ ಮಾಡುವಂಥ ಒಂದು ತುಡಿತಕ್ಕೆ ಈ ನವನಿರ್ಮಾಣ ಚಳವಳಿ ಒಂದು ವೇದಿಕೆ ಆಯಿತು. ಜೆ ಪಿ ಅವರ ಒಂದು ಆದರ್ಶಗಳ ಬೆನ್ನತ್ತಿ ನಾವು ಕೂಡ ಯುವಕರೆಲ್ಲ ಸಕ್ರಿಯವಾಗಿ ಆ ಹೋರಾಟದಲ್ಲಿ ಪಾಲ್ಗೊಳ್ತಾ ಬಂದ್ವಿ. ಆನಂತರ ನಾವು LLB ಓದ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಗೆಳೆಯರು ಸೇರಿಕೊಂಡು ದತ್ತ ಅವರು, ಜೆ ಬಿ ರಂಗಸ್ವಾಮಿ ಅವರು ಮತ್ತು ಇನ್ನೊಬ್ಬರು ಕೆ ಪಿ ವಾಸ್ತವನ್ ಅಂತ ಇದ್ರು, ನಮ್ಮ ಪೀಟರ್ ಫಿಲಿಪ್ ಅಂತಿದ್ರು, ಅವೆಲ್ಲ ಗೆಳೆಯರು ಸೇರಿಕೊಂಡು ನಾವೊಂದು ಪತ್ರಿಕೆ ಮಾಡೋಣ ಅಂತೇಳಿ ಆಲೋಚನೆ ಮಾಡಿದ್ವಿ. ಆಮೇಲೆ ಅವತ್ತು ನಮ್ಮ ನಗರದಲ್ಲಿ ಜನಪ್ರಿಯ ವೈದ್ಯರಾಗಿದ್ದಂಥ ಎಸ್ ಸಿ ಮುನ್ವೆಂಟೇಗೌಡರು ಕೂಡ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ಪಾಲ್ದಾಕೆ ಸಂಸ್ಥೆಯನ್ನು ಮಾಡಿ ಪತ್ರಿಕೆ ಹುಟ್ಟಾಕಿದೆ. ಈ ರೀತಿ ನಂದು ಪತ್ರಿಕೋದ್ಯಮದ ಪ್ರವೇಶ ತೀರಾ ಆಕಸ್ಮಿಕ ಅಂತ ಹೇಳ್ಬೋದು. ನಾನು ಅಲ್ಲೇ ತನಕ ನಮ್ಮ ಪತ್ರಿಕೆಗೆ ನಾನು ಪಾಲ್ದಾರನಾಗಿ ಮತ್ತು ಮೊದಲನೇ ದಿನ ಉಪ ಸಂಪಾದಕನಾಗಿ ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ನಾನು ಅಲ್ಲಿ ತನಕ ನನಗೆ ಯಾವುದೇ ಅನುಭವ ಇರಲಿಲ್ಲ, ಬರವಣಿಗೆ ಅನುಭವ ಇರಲಿಲ್ಲ. ನಾನು ಮೊತ್ತ ಮೊದಲು ಪ್ಯೂರ್ ಮಾಡಿದ್ದು ಒಂದು ವಾಚಕರ ಪತ್ರ ಬರೆಯೋದ್ರ ಮುಖಾಂತರ ನನ್ನ ಪತ್ರಿಕೋದ್ಯಮದ ಪತ್ರಕರ್ತನ ಕೆಲಸ ಆರಂಭ ಮಾಡಿದೆ. ಆಮೇಲೆ ಅದು ಒಂದು ಅವಿನಾಭಾವ ಸಂಬಂಧ ಏರ್ಪಡ್ತಾ ಹೋಗ್ತು. ಇಡೀ ಪತ್ರಿಕೆಯ ಜವಾಬ್ದಾರಿ ನನ್ನ ಮೇಲೆ ಬೀಳುವಂಥ ಒಂದು ಸಂದರ್ಭ ಬಂತು. ಹಾಗೆ ಅದನ್ನು ಹೊರೆ ಹೊತ್ಕೊಳ್ತಾ ನಾನು ಆಕಸ್ಮಿಕವಾಗಿ ಪ್ರವೇಶ ಮಾಡಿ ಇವತ್ತು ಪತ್ರಕರ್ತನಾಗಿ ರೂಪುಗೊಳ್ಳುವಂಥ ಒಂದು ಕೆಲಸ ಆಯಿತು.